ಕುಂಕುಮದ ಪಾವಿತ್ರತೆ ಗೊತ್ತಿಲ್ಲ. ತಿಲಕ ಇಟ್ಕೊಂಡು ಹೋಗೋದು ಭಾರತೀಯ ಸಂಸ್ಕೃತಿಯ ಪ್ರತೀಕ. ಇದು ಭಾರತೀಯ ಜನತಾ ಪಾರ್ಟಿ ಸೀಮಿತ ಅಲ್ಲ. ಶ್ರೀಮತಿ ಸೋನಿಯಾ ಗಾಂಧಿಯವರು ತಿಲಕ ಇಟ್ಕೋತಾರೆ, ಹಂಗಾರೆ ಅವ್ರು ಬಿಜೆಪಿನ. ರಾಹುಲ್ ಗಾಂಧಿ ತಿಲಕ ಇಟ್ಕೋತಾರೆ, ಬಿಜೆಪಿನ. ದೇವೇಗೌಡರ ಕುಟುಂಬ ಅಂತೂ ತಿಲಕ ಇಲ್ಲದೆ ಇಲ್ಲೇ ಇಲ್ಲ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಕೂಡ ತಿಲಕ ಇಟ್ಕೋತಾ ಇದ್ದಾರೆ. ಹಂಗಂದ ತಕ್ಷಣ ಸಿದ್ದರಾಮಯ್ಯನವರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ದೇವೇಗೌಡರು ಇವರೆಲ್ಲ ಕ್ರಿಮಿನಲ್ಸ್ ಆಗಿದ್ರೆ, ಸಿದ್ದರಾಮಯ್ಯನವರಿಗೆ ಪಾಪ ಚಾಮುಂಡೇಶ್ವರಿನಲ್ಲಿ ಹತಾಶವಾದ ಸೋಲಾದ ನಂತರ, ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ ನಂತರ ಹಗಲು ರಾತ್ರಿ ಕನಸಿನಲ್ಲಿ ಬಿಜೆಪಿ ಬಿಜೆಪಿ ಬಿಜೆಪಿನೇ ಬರ್ತಾಯಿದ್ದಾರೆ. ಹಾಗೆ ಕುಂಕುಮದಲ್ಲೂ ಬಿಜೆಪಿ ಕಾಣ್ತಾರೆ ಅವರು, ಬಳೆನಲ್ಲೂ ಬಿಜೆಪಿ ಕಾಣ್ತಾರೆ, ಸೀರೆನಲ್ಲೂ ಬಿಜೆಪಿ ಕಾಣ್ತಾರೆ. ಇದು ಅವ್ರ ಪರಿಸ್ಥಿತಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರೇ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ, ಸಂಘಟನೆ ಬಗ್ಗೆ ಚರ್ಚೆ ಮಾಡಿ, ವೈಚಾರಿಕವಾಗಿ ಚರ್ಚೆ ಮಾಡಿ, ಕುಂಕುಮದ ಬಗ್ಗೆ ಅರ್ಥ ಇಲ್ಲದ ಬಗ್ಗೆ ದಯವಿಟ್ಟು. ನೀವು ಮುಖ್ಯಮಂತ್ರಿ ಆಗಿದ್ದವರು, ಈಗ ನಾನು ಪ್ರಾರ್ಥನೆ ಮಾಡ್ತೀನಿ, ಮುಖ್ಯಮಂತ್ರಿ ಸ್ಥಾನದ ಗೌರವಕ್ಕೆ ತಕ್ಕಂತೆ ನೀವು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಟೀಕೆ ಮಾಡಿ. ವಿರೋಧ ಪಕ್ಷ ಇರೋದೇ ಟೀಕೆ ಮಾಡೋದಕ್ಕೆ. ನೀವು ಟೀಕೆ ಮಾಡಿದ ತಕ್ಷಣ ನಾವೇನು ಸುಮ್ಮನೆ ಕೂರಲ್ಲ, ನೀವು ನಿಮಗೆ ತಕ್ಕಂತೆ ನಾವು ಉತ್ತರನೂ ಕೊಡ್ತೇವೆ. ಆದರೆ ಆ ನಿಮ್ಮ ಮಟ್ಟಕ್ಕೆ ತನಕ ಇಳಿಯೋಕ್ಕೆ ನಮಗಾಗಲ್ಲ. ಇದು ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಬ್ಬ ಮಹಿಳೆಗೆ ಸುಮಲತಾ ನಮ್ಮ ಸಹೋದರಿ ಸಮಾನ, ಅವ್ರಿಗೆ ಅಪಮಾನ ಮಾಡಿದ್ದು ಇಡೀ ಕರ್ನಾಟಕ ರಾಜ್ಯದ ಕೇವಲ ಮಾತೃಸ್ವರೂಪಿ ಮಹಿಳಾ ಈ ಒಂದು ತಂಡಗಳಿಗೆ ಮಾಡಿದಂಥ ಅಪಮಾನ ಅಲ್ಲ. ಇದು ಕರ್ನಾಟಕ ರಾಜ್ಯವೇ ಈ ರೀತಿ ಒಂದು ಸಂಸ್ಕೃತಿಯ ನಾಡು. ನಾನು ಉದ್ದ ಬೆಳ್ಸೋಕ್ಕೆ ಹೋಗಲ್ಲ. ಮಾನ್ಯ ರೇವಣ್ಣವ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ದೇವೇಗೌಡರಿಗೆ ಪ್ರಾರ್ಥನೆ ಮಾಡ್ತೇನೆ. ನಾನು ಸುಮಲತಾ ಅವ್ರ ಬಗ್ಗೆ ಆ ಪದಗಳು ನಾನು ಉಚ್ಚಾರ ಮಾಡೋಕ್ಕೆ ನನಗೇ ಸಂಕೋಚ ಆಗುತ್ತೆ. ಹೇಳಿದಂಥ ಅಂಶ ಸರಿ ಇಲ್ಲ, ನಾನು ಕ್ಷಮೆ ಕೇಳ್ತೀನಿ ಅನ್ನಂತ ತಕ್ಷಣ ಕೇವಲ ಸುಮಲತಾ ಅವ್ರಿಗಲ್ಲ, ಕೇವಲ ಮಾತೃಸ್ವರೂಪಿ ಹೆಣ್ಣು ಕುಲಕ್ಕಲ್ಲ, ಇಡೀ ಕರ್ನಾಟಕ ರಾಜ್ಯದ ಕ್ಷಮೆ ಮಾನ್ಯ ರೇವಣ್ಣವ್ರು ಕೇಳಬೇಕು. ಇಲ್ಲ ಮಾನ್ಯ ಹೆಚ್ ಡಿ ದೇವೇಗೌಡರು ನಾನು ಪ್ರಾರ್ಥನೆ ಮಾಡ್ತೇನೆ, ನೀವು ನೇಗಿಲ ಹೊತ್ತ ಮಹಿಳೆ ಒಂದೇನು ಸಿಂಬಲ್ ಇಟ್ಕೊಂಡಿದ್ದೀರಿ, ಈ ಸಿಂಬಲ್ ಇಟ್ಕೊಳ್ಳೋದಕ್ಕೆ ನಿಮ್ಮ ಪಕ್ಷಕ್ಕೆ ಯಾವುದೇ ಹಕ್ಕಿಲ್ಲ. ಹಾಗಾಗಿ ಆ ಸಿಂಬಲನ್ನು ನೀವು ಬಿಟ್ಬಿಡಿ, ಬೇರೆ ಯಾವುದಾದ್ರೂ ಕೂಡ ಇಟ್ಕೊಳ್ಳಿ. ಇದು ನನ್ನ ಒತ್ತಾಯ. ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಗೆ ನಾವು ಬರ್ತೀವಿ ಅನ್ನೋಂಥ ಅಪೇಕ್ಷೆ ವ್ಯಕ್ತಪಡಿಸ್ತಿದಾರೋ ಪಕ್ಷಕ್ಕಂತೂ ಸೇರಿಸ್ಕೋತೀವಿ. ಸೀಟ್ ಕೊಡೋಂಥ ವಿಚಾರಗಳು ರಾಷ್ಟ್ರೀಯ ನಾಯಕರು ಕೂತು ಚರ್ಚೆ ಮಾಡಿ, ರಾಷ್ಟ್ರೀಯ ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನ ತೊಗೊಳೋರಿದ್ದಾರೆ. ಆ ಲೆಕ್ಕದಲ್ಲಿ ಸುಮಲತಾ ಅವರು ನಾನು ಹೇಳಿದ್ರೆ ಹೀಗೆ ಹೇಳಾಗಲಿ ಹೇಳಿದೆ, ನಮ್ಮ ಸಹೋದರಿ ಸಮಾನ, ಅವ್ರೇನು ತೀರ್ಮಾನ ತಗೋತಾರೆ ನಮಗಿನ್ನೂ ಗೊತ್ತಿಲ್ಲ. ಆದರೆ ಮೊನ್ನೆ ರಾತ್ರಿ ನಮ್ಮ ಹಿಂದಿನ ಅಭ್ಯರ್ಥಿ ಮಾನ್ಯ ಸಿದ್ದರಾಮಪ್ಪನವ್ರ ಜೊತೆಗೆ 1.5 ಗಂಟೆ 2 ಗಂಟೆ ಕೂತು ಚರ್ಚೆ ಮಾಡಿದ್ದಾರೆ. ಯಾವ ವಿಚಾರಗಳಲ್ಲಿ ಚರ್ಚೆ ಮಾಡಿದರೋ, ಅವರಿಬ್ಬರೇ ಕೂತು ಚರ್ಚೆ ಮಾಡಿದರೋ, ನಾನು ಪ್ರವಾಸದಲ್ಲಿದ್ದೀನಿ ನನಗೆ ಗೊತ್ತಿಲ್ಲ. ಹಾಗಾಗಿ ಸುಮಲತಾ ಭಾರತೀಯ ಜನತಾ ಪಾರ್ಟಿಗೆ ಬಂದು ನಾವು ಸೇರ್ತೀವಿ ಅಂದರೆ ತುಂಬ ಸಂತೋಷವಾಗಿ ಸ್ವಾಗತ ಮಾಡ್ತೇವೆ. ಎಗೈನ್, ರಾಷ್ಟ್ರೀಯ ನಾಯಕರು ಅಭ್ಯರ್ಥಿಯನ್ನು ತೀರ್ಮಾನ ಮಾಡೋದು ರಾಷ್ಟ್ರೀಯ ನಾಯಕರು. ವಿಧಾನಸಭಾ ಕ್ಷೇತ್ರ ರಾಜೀನಾಮೆ ಕೊಡ್ತೀನಿ, ಚುನಾವಣೆ ನಡೀಲಿ, ಅವ್ರು ಅಲ್ಲಿ ಗೆದ್ದು ಬರಲಿ, ನಾನು ಇಲ್ಲಿ ಗೆದ್ದು ಬರ್ತೀನಿ. ಗೆಲ್ಲಿಲ್ಲ ಅಂದರೆ ನಾನು ರಾಜಕೀಯ ಸನ್ಯಾಸ ತಗೋತೀನಿ, ಅವ್ರು ಗೆಲ್ಲಿಲ್ಲ ಅಂದರೆ ರಾಜಕೀಯ ಸನ್ಯಾಸ ತಗೋತಾರೆ ಹೇಳಿ. ನಾನು ಯಾಕೆ ನಿಮ್ಮ ಹಣೆ ಬರ ಈಗ ಬಾದಾಮಿ ಜನಕ್ಕೆ ಇವತ್ತು ಗೊತ್ತು, ಶಿವಮೊಗ್ಗ ಜನ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನನ್ನ ಬಗ್ಗೆ ಈಶ್ವರಪ್ಪ ಅಂದ್ರೆ ಓಟ್ ಕೊಟ್ಟಿದ್ದಾರೆ ಅಂತದ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತಾ ಇದ್ದಾರೆ ಅವರು. ಇವ್ರು ಹುಡುಕಾಡ್ತಿದ್ದಾರೆ, ಇವತ್ತು ಬೆಳಗ್ಗೆ ಟಿವಿಗಳು ನೋಡಿದೆ, ಕೊಪ್ಪಳದಲ್ಲಿ ಕುರುಬರು ಜಾಸ್ತಿ ಕೊಪ್ಪಳಕ್ಕೆ ಹೋಗ್ತೀರಿ, ಇಂಥ ಜಾತಿವಾದಿನ ಜೀವನ ನೋಡಿದ್ದೀರಾ? ಅದಕ್ಕೆ ನಾನು ಹೇಳ್ತಿರೋದು, ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ವಿಚಾರಗಳು ಇಟ್ಕೊಂಡು ಹೊಂಟಂಥ ಪಾರ್ಟಿ. ಶಿವಮೊಗ್ಗದಲ್ಲಿ ಸಂಘಟನೆ ಇದೆ, ಸವಾಲು ಅವ್ರು ಹಾಕ್ತಾರಾ? ನಾನು ಸವಾಲು ಹಾಕ್ತೇನೆ, ಶಿವಮೊಗ್ಗಕ್ಕೆ ರಾಜೀನಾಮೆ ಕೊಡ್ತೀನಿ ವಿಧಾನಸಭಾ ಕ್ಷೇತ್ರಕ್ಕೆ. ಅವರು ಬದಾಮಿ ವಿಧಾನಸಭಾ ಕ್ಷೇತ್ರ ರಾಜೀನಾಮೆ ಕೊಡಲಿ, ಗೆದ್ದು ಬರಲಿ. ನಾನು ಬರೀ ಶಿವಮೊಗ್ಗ ಗೆಲ್ಲೋದು ಅಷ್ಟೇ ಅಲ್ಲ, ಬಾದಾಮಿಯಲ್ಲಿ ಮತ್ತೊಮ್ಮೆ ಅವ್ರು ಗೆದ್ದರೆ ನಾನು ರಾಜಕೀಯ ಸನ್ಯಾಸ ಸ್ವೀಕಾರ ಮಾಡ್ತೀನಿ. ಇಲ್ಲ, ಅವ್ರು ಬಾದಾಮಿಯಲ್ಲಿ ಅವ್ರನ್ನ ಇಲ್ಲಿ, ಶಿವಮೊಗ್ಗ ನಾನು ನಿಲ್ತೀನಿ.
ಎರಡೂ ಕಡೆ ನಾವು ಗೆಲ್ತೀವಿ. ಎರಡೂ ಕಡೆ ನಾವು ಗೆಲ್ಲಿಲ್ಲ ಅಂತಂದ್ರೆ ನಾನು ರಾಜಕೀಯ ಸನ್ಯಾಸ ತಗೋತೀನಿ. ಅವ್ರು ಒಂದು ಕಡೆ ಗೆಲ್ಲಿ, ಎರಡು ಕಡೆ ಅಲ್ಲ. ಶಿವಮೊಗ್ಗದಲ್ಲಿ ಅವ್ರು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿದ್ರು ಕೂಡ ನಮ್ಮ ಸಂಘಟನೆ ಇದೆ, ಅವ್ರು ಗೆಲ್ಲಕ್ಕಾಗಲ್ಲ. ಇವರು ಸರಿ ಗೆದ್ದಿದ್ದೀನಿ ಅಂತ ಹೇಳ್ತಿದಾರಲ್ಲ ಬದಾಮಿಯಿಂದ, ರಾಜೀನಾಮೆ ಕೊಟ್ಟು ನಿಂತು ಬದಾಮಿಲಿ ಗೆಲ್ಲಿ ನಾನು ರಾಜಕೀಯ ಸನ್ಯಾಸ ಸ್ವೀಕಾರ ತಗೋತೀನಿ. ಇದು ನನ್ನ ಸವಾಲು. ಏನು ಸಿದ್ದರಾಮಯ್ಯ ಸೋಲಿಸಿದ್ದಲ್ಲ ಕಳೆದ ಬಾರಿ BJP KGP ಓಟ್ ಹಂಚೋಗಿ ನಮ್ಮಿಬ್ಬರದ್ದು ಓಟ್ ಈ ಸರಿ ಅದನ್ನ ಎಷ್ಟು ಮಟ್ಟಿಗೆ ಅದಕ್ಕೆ ವಾಪಸ್ ಪ್ರತೀಕಾರ ತಗೊಂಡಿದ್ವಿ ನೋಡಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ, ಶಿವಮೊಗ್ಗ ಇತಿಹಾಸದಲ್ಲಿ 104,000 ಓಟ್ ಎಂದೂ ಯಾವ ಪಾರ್ಟಿಗೂ ಬಂದಿರಲಿಲ್ಲ. ನಾವು ಒಟ್ಟಾದ್ವಿ 104,000 ಓಟ್ ತಗೊಂಡು ಕಾಂಗ್ರೆಸ್ಸಿನ 46,000 ಓಟಲ್ಲಿ ಸೋತೀವಿ. ಸಿದ್ದರಾಮಯ್ಯ ಗೊತ್ತಿರಲಿ, ಬಾಗಲಕೋಟೆಗೆ ಬಂದು ಇಲ್ಲಿ ಈಶ್ವರಪ್ಪ ಬಂದಿಲ್ಲ ಅಂತ ಅವಶ್ಯಕತೆ ಇಲ್ಲ. ಬಂಗಾರದಂತ ನಮ್ಮ ಅಭ್ಯರ್ಥಿ ಇದ್ದಾರೆ ಗದ್ದಿಗೋಗಿ. ಈ ಕ್ಷೇತ್ರದಲ್ಲಿ ಈಗಾಗಲೇ 3 ಬಾರಿ ಗೆದ್ದಿದ್ದಾರೆ, 4ನೇ ಬಾರಿ ಮತ್ತೆ ಗೆದ್ದೇ ಗೆಲ್ತಾರೆ. ನಾನು ಸಿದ್ದರಾಮಯ್ಯವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮಗೆ, ಯಾಕೆಂತಂದರೆ ಚಾಮುಂಡೇಶ್ವರಿ ನೀವು ಸೋಲ್ತೀರಿ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಜನ ನಿಮ್ಮ ಹಣೆ ಬರ ಗೊತ್ತಿದ್ದಕ್ಕೋಸ್ಕರ ಬದಾಮಿಗೆ ಬಂದರು. ನಿಮಗೆ ತಾಕತ್ತಿದ್ರೆ ನಾನು ಮತ್ತೊಂದು ಸವಾಲು ಹಾಕ್ತೀನಿ, ಇದೇ ಬಾಗಲಕೋಟೆ ಸ್ಪರ್ಧೆ ಮಾಡಿ. ನಾವು ಯಾರನ್ನೂ ನಿಲ್ಲಿಸೋಕೆ ಹೋಗಲ್ಲ. ಈಗಾಗಲೇ ರಾಜ್ಯ ಜನ ತೀರ್ಮಾನ ಮಾಡಿದ್ದಾರೆ, ಈ ಕ್ಷೇತ್ರ ಜನ ತೀರ್ಮಾನ ಮಾಡಿದ್ದಾರೆ, ನಮ್ಮ ಕಾರ್ಯಕರ್ತರು ಒಪ್ಪಿದ್ದಾರೆ, ಜನ ಒಪ್ಪಿದ್ದಾರೆ. 3 ಬಾರಿ ಗೆದ್ದಿದ್ದಾರೆ ನಮ್ಮ ಗದ್ದಿಗೌಡರು, ಅವನ್ನೇ ನಿಲ್ಲಿಸಿ. ಸಿದ್ದರಾಮಯ್ಯವರಿಗೆ ನಾನು ಮತ್ತೆ ಹೇಳ್ತೀನಿ, ಅತಿ ಹೆಚ್ಚು ಅಂತರದಿಂದ ಗೆದ್ದೀವಿ. ಬದಾಮಿ ಜನ ಗೊತ್ತಿಲ್ಲದೆ ಓಟ್ ಕೊಟ್ಬಿಟ್ರು. ಅದು 1600 ಆಕಸ್ಮಿಕವಾಗಿ ಗೆದ್ದಿದ್ದು, 36,000 ಓಟಲ್ಲಿ ಚಾಮುಂಡೇಶ್ವರಿ ಸೋತಿದ್ದು. ಅವ್ರಿಗೆ ಗೊತ್ತಾಯ್ತು ಇವರು ಹಣೆ ಬರ ಪೂರ ಈಗ ಗೊತ್ತಿದೆ, ಬಾಗಲಕೋಟೆ ಜನಕ್ಕೆ ಗೊತ್ತಿದೆ. ಅವ್ರಿಗೆ ನಿಜಕ್ಕೂ ಆಸಕ್ತಿ ಇದ್ದರೆ ಚುನಾವಣೆ ನಿಲ್ಲಲ್ಲ ಅಂತ ಒಂದ್ಸಲ ಹೇಳ್ತಾರೆ, ಮಾನ್ಯ ಮುಖ್ಯಮಂತ್ರಿ ಅಂತ ನಾನೇ ಆಗ್ತೀನಿ ಅಂತಂತಾರೆ. ಅವ್ರ ಮಾತು ಯಾವ ತಾಳ ಇಲ್ಲ, ತಂತಿ ಇಲ್ಲ. ನನ್ನ ಮೇಲೆ ಇವತ್ತು ನಾನು ಎಂದೂ ಕೂಡ ಲೋಕಸಭೆಗೆ ಎಲ್ಲೂ ಸ್ಪರ್ಧೆ ಮಾಡೋ ಪ್ರಶ್ನೆ ನನಗಿಲ್ಲ, ಆಸಕ್ತಿ ಇಲ್ಲ. ಅರ್ಥ ಆಯ್ತಾ? ಸಿದ್ದರಾಮಯ್ಯ ನಿಲ್ಲಲ್ಲ 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 ಅಂದರು, ಕಳೆದ ಚುನಾವಣಾ ಸಂದರ್ಭದಲ್ಲಿ ಹೇಳರು, ಇದೇ ಕೊನೆ ಚುನಾವಣೆ ಮತ್ತೆ ನಿಲ್ಲಲ್ಲ ಅಂದರು. ಎರಡೆರಡು ಕಡೆ ಸ್ಪರ್ಧೆ ಮಾಡೋದು ಹೆಂಗೆ ನಂಬನ ಇವ್ರನ್ನ? ಒಂದು ಕಡೆ ಸೋತರು, ಸೋಲನ್ನು ಅವ್ರು ಸೋಲು ಜನ ನನ್ನ ಸೋಲಿಸ್ರು ಅಂತ ಒಪ್ಕೊಳ್ಳಲಿಲ್ಲ. ರಾಹು ಕೇತಿ ಶನಿ ಸೋರಿಸ್ ನನಗೆ ಸೋಲಿಸಿದ್ರು ಅಂದರು. ಇನ್ನೊಂದು ಕಡೆ ಹೊಟ್ಟೆ ಕಿಚ್ಚಿಂದ ನನ್ನ ಸೋರಿಸ್ತು ಅಂದರು, ಕಾಂಗ್ರೆಸ್ನವ್ರ ಮೇಲೆ ಮಾಡ್ತಾರೆ ಅಂತ ಆಪಾದನೆಗಳು. ಸ್ವತಃ ಪರಮೇಶ್ವರ್ ಹೇಳಿದ್ರು.